ನಾಮಪತ್ರವನ್ನು ಸಲ್ಲಿಸಿದ್ದಾರೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ. ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ರಸ್ತೆ ಇದ್ದಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಪರ ಜೈಕಾರದ ಘೋಷಣೆಗಳು ಮೊಳಗಿದ್ವು. ರೋಡ್ ಶೋ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೀರಂಗಪಟ್ಟಣದಲ್ಲಿ. ಈ ಮುಂಚೆ ಇಂಡವಾಳು ಸಚ್ಚಿದಾನಂದ ಬಾಬು ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಅಲ್ಲಿ ಕಣಕ್ಕಿಳಿದು ನಾಮಪತ್ರವನ್ನ ಸಲ್ಲಿಸಿರೋದನ್ನ ಗಮನಿಸಿದ್ರಿ. ಈಗ ತಾವು ನೋಡ್ತಾ ಇದ್ದೀರಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಸಾಕಷ್ಟು ಕಾರ್ಯಕರ್ತರ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಒಂದು ರೀತಿ ಗೆಲುವಿನ ಹುಮ್ಮಸ್ಸು ಯಶಸ್ಸು ಉತ್ಸಾಹ ಪ್ರೋತ್ಸಾಹ ಎಲ್ಲವುಗಳು ನಮ್ಮಲ್ಲಿದ್ದಾವೆ ಅನ್ನೋದನ್ನು ಮಾರ್ಮಿಕವಾಗಿ ತೋರಿಸುವಂಥ ಪ್ರಯತ್ನಗಳು ಚುನಾವಣಾ ಕಣದಲ್ಲಿರುವಂಥ ರಣಕಲಿಗಳ ಒಂದು ಉಮೇದಿ ಇರುತ್ತೆ ಉಮೇದುವಾರಿಕೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ. ನೆಕ್ಸ್ಟ್ ಪ್ರತಿಯೊಬ್ಬರ ಮತಗಳನ್ನು ಕೇಳೋ ನಿಟ್ಟಿನಲ್ಲಿಯೂ ಕೂಡ ಇವೆಲ್ಲವೂ ಅನುಕೂಲವಾಗುತ್ತೆ ಅನ್ನೋದು ರಾಜಕಾರಣಿಗಳ ಜನನಾಯಕರ ಅಭ್ಯರ್ಥಿಗಳ ಲೆಕ್ಕಾಚಾರವಾಗಿರುತ್ತೆ. ನೋಡಿ ಕುಣಿದು ಕುಪ್ಪಳಿಸ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಇದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಲ್ಲಿಕೆಗೂ ಮುನ್ನ ಕಂಡು ಬರ್ತಾ ಇರುವಂಥ ಬಹಳ ವೆರಿ ನ್ಯಾಚುರಲ್ ವಿಜುವಲ್ಸ್ ಬಹಳ ಸಹಜವಾದಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಾಬು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕೈ ಅಭ್ಯರ್ಥಿಯಾಗಿ.